ಊರಿನಲ್ಲಿ ಪದ್ಮಗುಪ್ತ ಎನ್ನುವ ಹೆಸರಿನ ಒಬ್ಬ ಸಿರಿವಂತ ಇದ್ದ. ಆತ ವಿಶಾಲವಾದ ತೋಟವನ್ನು ಭೂಮಿಯನ್ನು ಹೊಂದಿದ್ದ. ಒಮ್ಮೆ ಮಳೆಗಾಲದ ಆರಂಭದ ದಿವಸ, ಈ ಸಮಯದಲ್ಲಿ ತೋಟದಲ್ಲಿ ಗಿಡಗಳನ್ನು ನೆಟ್ಟರೆ ಬಹಳ ಚೆನ್ನಾಗಿ ಬೆಳೀತವೆ ಅಂತ ಆಲೋಚನೆಗೆ ಪದ್ಮಗುಪ್ತ ಬಂದ. ಹಾಗಾಗಿ ತನ್ನ ತೋಟದಲ್ಲಿ ಈ ವರ್ಷ 1000 ಮಾವಿನ ಗಿಡಗಳನ್ನು ನೆಡುವುದು ಅಂತ ಹೇಳಿ ಆತ ಯೋಜನೆಯನ್ನು ರೂಪಿಸಿದ. ಹೀಗೆ ಗಿಡಗಳನ್ನು ನೆಡುವುದಕ್ಕೆ 3 ಕೆಲಸಗಾರರನ್ನು ಆತ ನಿಯಮಿಸಿದ. ಒಬ್ಬೊಬ್ಬ ಕೆಲಸಗಾರನಿಗೆ ಪ್ರತಿದಿನಕ್ಕೆ 10 ನಾಣ್ಯಗಳನ್ನು ಕೊಡುವುದು ಅಂಥೇಳಿ ಒಪ್ಪಂದ ಮಾಡಿಕೊಂಡ. ಸರಿ, 3 ಕೆಲಸಗಾರರು ಪದ್ಮಗುಪ್ತನ ತೋಟಕ್ಕೆ ಬಂದರು. ಮಾವಿನ ಗಿಡಗಳನ್ನು ನೆಡುವಂತಹ ಕಾಯಕದಲ್ಲಿ ನಿರತರಾದರು. ಕೆಲವು ದಿವಸಗಳ ಕೆಲಸ ನಡೆಯಿತು. ಪದ್ಮಗುಪ್ತ ಬಂದು ತೋಟದಲ್ಲಿ ನೋಡ್ತಾನೆ, ಇವರ ಕೆಲಸ ತೃಪ್ತಿದಾಯಕವಾಗಿಲ್ಲ. ಒಂದು ದಿವಸಕ್ಕೆ ಕನಿಷ್ಠ 50 ಗಿಡಗಳನ್ನಾದರೂ 3 ಕೆಲಸಗಾರರು ನೆಡಬೇಕಿತ್ತು. ಆದರೆ ಇವರು ಕೇವಲ 15-20 ಗಿಡಗಳನ್ನು ಮಾತ್ರ ನೆಡ್ತಾ ಇದ್ದಾರೆ. ಇವರು ಆಲಸಿಗಳಾಗಿ ಮಾತನಾಡ್ತಾ ಸಮಯವನ್ನು ಕಳೀತಾ ಇದ್ದಾರೆ. ತೆಗೆದುಕೊಂಡ ವೇತನಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇವರ ಕೆಲಸ ತೃಪ್ತಿದಾಯಕವಾಗಿಲ್ಲ ಎನ್ನುವುದು ಗಮನಕ್ಕೆ ಬಂತು. ಆಗ ಆ ದಿವಸದ ಸಾಯಂಕಾಲ ವೇತನವನ್ನು ಕೊಡುವ ಸಮಯದಲ್ಲಿ ಆ 3 ಕೆಲಸಗಾರರನ್ನು ಕರೆದು ಹೇಳಿದ, ನೋಡಿ, ಒಂದು ದಿವಸಕ್ಕೆ ಕನಿಷ್ಠ 50 ಗಿಡಗಳನ್ನಾದರೂ ನೆಡಲಿಕ್ಕೆ ಸಾಧ್ಯವಾಗುತ್ತದೆ. ನೀವು ವೇತನವನ್ನು ತೆಗೆದುಕೊಂಡು ಆ ವೇತನಕ್ಕೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕೇವಲ 15-20 ಗಿಡಗಳನ್ನು ಮಾತ್ರ ನೆಡ್ತಾ ಇದ್ದೀರಿ, ಇದು ಯಾಕೋ ನನಗೆ ಇಷ್ಟವಾಗಲಿಲ್ಲ ಅಂತ ಹೇಳಿದ. ಆದರೆ ಆ ಕೆಲಸಗಾರರು ತಮ್ಮ ಆಲಸ್ಯವನ್ನು, ತಮ್ಮ ತಪ್ಪನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿರಲಿಲ್ಲ. ಬದಲಾಗಿ ಒಬ್ಬ ಇನ್ನೊಬ್ಬನ ಮೇಲೆ ಆಪಾದನೆ ಮಾಡಿದ. ನಾನು ಶ್ರಮಪಟ್ಟು ಕೆಲಸ ಮಾಡ್ತೇನೆ, ಇವ ಮಾತಾಡ್ತಾ ಸಮಯ ಕಳೀತಾನೆ, ಈತ ಕುಳಿತುಕೊಂಡು ಸಮಯ ಕಳೀತಾನೆ ಅಂತೇಳಿ ಒಬ್ಬರು ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಲಿಕ್ಕೆ ಆರಂಭ ಮಾಡಿದರು. ಆಗ ಸಿರಿವಂತ ಪದ್ಮಗುಪ್ತ ಆಲೋಚನೆ ಮಾಡಿ ಹೇಳ್ತಾನೆ, ಸರಿ, ಇದುವರೆಗೆ ನಡೆದದ್ದು ನಡೆದು ಹೋಯಿತು. ನಾಳೆಯಿಂದ ನಾವು ಹೊಸ ಬಗೆಯಲ್ಲಿ ಕೆಲಸವನ್ನು ಆರಂಭ ಮಾಡೋಣ. ಒಬ್ಬ ಕೆಲಸಗಾರ ಕೇವಲ ಭೂಮಿಯನ್ನು ಅಗೆದು ಗುಳಿಯನ್ನು ಮಾತ್ರ ತೆಗೆಯುತ್ತಾ ಹೋಗಬೇಕು. ಆತ ಬೆಳಗಿನಿಂದ ಸಂಜೆಯವರೆಗೆ ಕನಿಷ್ಠ 50 ಹೊಂಡಗಳನ್ನು ನಿರ್ಮಾಣ ಮಾಡಬೇಕು. ಆತನ ಕೆಲಸ ಕೇವಲ ಹೊಂಡಗಳನ್ನು ನಿರ್ಮಾಣ ಮಾಡುವುದು ಮಾತ್ರ. ಸರಿ, ಒಬ್ಬ ಕೆಲಸಗಾರ ಅದನ್ನು ಒಪ್ಪಿಕೊಂಡ. ಇನ್ನೊಬ್ಬ ಕೆಲಸಗಾರ ಗಿಡವನ್ನು ಅದರೊಳಗೆ ಇಟ್ಟು 1 ಬುಟ್ಟಿ ಗೊಬ್ಬರವನ್ನು ಹಾಕಿ ಸೊಪ್ಪನ್ನು ಮುಚ್ಚುವ ಕೆಲಸವನ್ನು ಮಾಡಬೇಕು. ಸರಿ, ಎರಡನೆಯ ಕೆಲಸಗಾರ ಅದನ್ನು ಒಪ್ಪಿಕೊಂಡ. ಆತ ಪ್ರತಿ ದಿವಸ ಗಿಡವನ್ನು ಇಟ್ಟು ಗೊಬ್ಬರ ಹಾಕಿ ಸೊಪ್ಪನ್ನು ಮುಚ್ಚಿ 50 ಗಿಡಗಳಿಗೆ ಈ ರೀತಿಯ ವ್ಯವಸ್ಥೆ ಮಾಡಬೇಕು. ಮೂರನೆಯ ಕೆಲಸಗಾರನಿಗೆ ಅದಕ್ಕೆ ಮಣ್ಣನ್ನು ಮುಚ್ಚಿ ಸರಿಯಾದ ಪಾತಿಯನ್ನು ನಿರ್ಮಾಣ ಮಾಡುವುದು. ಆತನೂ ಕೂಡ ಮಣ್ಣು ಮುಚ್ಚಿ 50 ಪಾತಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿಯನ್ನು, ಹೊಣೆಗಾರಿಕೆಯನ್ನು ವಹಿಸಿಕೊಟ್ಟ. ಸರಿ, 3 ಕೆಲಸಗಾರರು ಒಪ್ಪಿಕೊಂಡರು. ಮರುದಿವಸದಿಂದ ಈ ಪದ್ಮಗುಪ್ತ ಹೇಳಿದ ರೀತಿಯಲ್ಲಿಯೇ ಕೆಲಸ ಆರಂಭವಾಯಿತು. ಒಬ್ಬ ಗುಳಿಯನ್ನು ತೆಗೆಯುತ್ತಾ ಹೋಗುವುದು, ಮತ್ತೊಬ್ಬ ಗಿಡವನ್ನು ನೆಟ್ಟು ಅದಕ್ಕೆ ಗೊಬ್ಬರ ಹಾಕಿ ಸೊಪ್ಪನ್ನು ಮುಚ್ಚುವುದು, ಮತ್ತೊಬ್ಬ ಆ ಮಣ್ಣನ್ನು ಮುಚ್ಚಿ ಪಾತಿಯನ್ನು ಕಟ್ಟುವುದು. ಪ್ರತಿ ದಿವಸ ಸಾಯಂಕಾಲಕ್ಕೆ ನೋಡುವಾಗ 50-60 ಹೊಂಡಗಳಲ್ಲಿ ಗಿಡಗಳು ನಳನಳಿಸ್ತಾ ಇದ್ದವು. ಪದ್ಮಗುಪ್ತನಿಗೆ ಸಂತೋಷವಾಯಿತು. ನಾನು ಮಾಡಿದಂತಹ ಯೋಜನೆ ಫಲ ಕೊಟ್ಟಿತ್ತು ಅಂತ ಅನ್ನಿಸಿತು. ಕೆಲವೇ ದಿವಸಗಳಲ್ಲಿ ಆಗುವಾಗ 600 ಗಿಡಗಳು ತೋಟದಲ್ಲಿ ಶೋಭಿಸಲಿಕ್ಕೆ ಆರಂಭಿಸಿದವು. ಈ ನಡುವಿನಲ್ಲಿ ಪದ್ಮಗುಪ್ತನಿಗೆ ಹೊರಪ್ರದೇಶಕ್ಕೆ ಹೋಗಬೇಕಾದಂಥ ಅನಿವಾರ್ಯತೆ ಬಂತು. ಆತ ಬೇರೆ ದೂರದ ಊರಿಗೆ ಹೊರಟ. ಹಾಗೆ ಹೊರಟಾಗಲೂ ಕೂಡ ಸಮಾಧಾನ ಚಿತ್ತದಿಂದಲೇ ಹೊರಟ. ಯಾಕಂದರೆ ಈಗಾಗಲೇ ನಾನು ಯೋಜನೆಯನ್ನು ರೂಪಿಸಿಯಾಗಿದೆ. ಪ್ರತಿ ದಿವಸ ಕನಿಷ್ಠ 50-60 ಗಿಡಗಳನ್ನು ಈ ಕೆಲಸಗಾರರು ನೆಟ್ಟು ಅದನ್ನು ಪಾಲನೆ ಪೋಷಣೆ ಮಾಡ್ತಾರೆ, ಅದರಲ್ಲಿ ಏನೂ ತೊಂದರೆ ಇಲ್ಲ. ಹಾಗಾಗಿ ನಾನು ಹಿಂದಿರುಗಿ ಬಂದ ನಂತರ ಉಳಿದ ಗಿಡಗಳನ್ನು ನೆಟ್ಟದ್ದರ ಬಗ್ಗೆ ನಾನು ವೇತನವನ್ನು ಕೊಡ್ತೇನೆ ಅಂತ ಹೇಳಿ ಆ ಕೆಲಸಗಾರರಿಗೆ ಹೇಳಿ ಆತ ಬೇರೆ ಊರಿಗೆ ಹೊರಟು ಹೋದ. ಸರಿ, ಆತ ಹೊರಟು ಹೋದ ನಂತರ ಮರುದಿವಸದಿಂದ ಕೆಲಸಗಾರರು ಕೆಲಸಕ್ಕೆ ಬಂದರು. ಎಂದಿನಂತೆ ಕೆಲಸವನ್ನು ಆರಂಭಿಸಿದರು. ಈ ನಡುವಿನಲ್ಲಿ 7-8 ದಿವಸಗಳು ಕಳೆದು ಹೋದವು. ಪದ್ಮಗುಪ್ತ ಸಂತೋಷದಿಂದ ಬೇರೆ ಊರಿನಲ್ಲಿ ತನ್ನ ಕೆಲಸವನ್ನು ಮುಗಿಸಿ ಹಿಂತಿರುಗಿ ಬಂದ. ಬರುವಾಗ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಬಂದ, ತನ್ನ ತೋಟದಲ್ಲಿ ಈಗಾಗಲೇ 1000 ಗಿಡಗಳನ್ನು ನೆಡುವ ಕೆಲಸ ಪೂರ್ಣವಾಗಿರಬೇಕು.
ಅವರಿಗೆ ವೇತನವನ್ನು ಕೊಟ್ಟು ಬಿಟ್ಟರೆ ನನ್ನ ಈ ವರ್ಷದ ಕೆಲಸ ಪೂರ್ಣವಾಯಿತು ಅಂತ ಆಲೋಚನೆ ಮಾಡ್ತಾ ಬಂದ. ಆದರೆ ಬಂದವನು ತೋಟದಲ್ಲಿ ಬಂದು ನೋಡುವಾಗ ಅವನಿಗೆ ಒಂದು ಆಶ್ಚರ್ಯ ಅಲ್ಲಿ ಕಾದಿತ್ತು. ಆ ದಿವಸ ಹೋಗುವಾಗ ಕೇವಲ 600 ಗಿಡಗಳು ಇದ್ದವು, ಇಂದು 1000 ಗಿಡಗಳು ಪೂರ್ಣವಾಗಿರುತ್ತವೆ ಎಂದು ಭಾವಿಸಿ ಬಂದಿದ್ದ. ಆದರೆ ಹಾಗೆ ಆಗಿರಲೇ ಇಲ್ಲ. ಅಲ್ಲಿ ಬದಲಾಗಿ ಹೋಗುವ ದಿವಸ ಇದ್ದಷ್ಟೇ ಗಿಡಗಳು ಅಲ್ಲಿ ನಳನಳಿಸ್ತಾ ಇದ್ದವು, ಬೇರೆ ಒಂದೇ ಒಂದು ಗಿಡ ಕೂಡ ಹೆಚ್ಚುವರಿಯಾಗಿ ಅಲ್ಲಿ ಇರಲಿಲ್ಲ. ಮನೆಗೆ ಹೋದಾಗ ಕೆಲಸಗಾರರು ಈತನಿಂದ ಸಂಬಳವನ್ನು ಪಡೆಯುವುದಕ್ಕೆ ಕಾಯುತ್ತಾ ನಿಂತಿದ್ದರು. ಕೇವಲ 2 ಕೆಲಸಗಾರರು ಮಾತ್ರ ಸಂಬಳಕ್ಕೋಸ್ಕರ ಕಾಯ್ತಾ ಇದ್ರು. ಬಂದ ತಕ್ಷಣ ಪದ್ಮಗುಪ್ತನಿಗೆ ನಮಸ್ಕಾರ ಮಾಡಿ ನಮ್ಮ ಇಷ್ಟು ದಿವಸದ ವೇತನವನ್ನು ಕೊಡುವಂತೆ ಪ್ರಾರ್ಥನೆ ಮಾಡಿದರು. ಆಗ ಪದ್ಮಗುಪ್ತ ಹೇಳ್ತಾನೆ, ತೋಟವನ್ನು ನಾನು ನೋಡಿ ಬಂದೆ, ನಾನು ಹೋಗುವ ದಿವಸ 600 ಗಿಡಗಳನ್ನು ನೀವು ನೆಟ್ಟು ಪೂರ್ಣಗೊಳಿಸಿದ್ದೀರಿ, ಅನಂತರ ಯಾವ ಗಿಡವನ್ನು ನೀವು ನೆಟ್ಟದ್ದನ್ನು ನಾನು ಕಾಣುವುದಿಲ್ಲ, ನಿಮಗೆ ಯಾಕೆ ನಾನು ವೇತನ ಕೊಡಬೇಕು? ಆಗ ಕೆಲಸಗಾರ ಹೇಳ್ತಾರೆ, ಮಹಾಸ್ವಾಮಿ, ನೀವು ನಮಗೆ ಏನು ಕೆಲಸವನ್ನು ವಹಿಸಿಕೊಟ್ಟಿದ್ದೀರೋ ಆ ಕೆಲಸವನ್ನು ನಾವು ಪೂರ್ಣಗೊಳಿಸಿದ್ದೇವೆ. ನನಗೆ ವಹಿಸಿದಂತಹ ಕೆಲಸ ನೀವು ಕೇವಲ ಹೊಂಡವನ್ನು ತೆಗೆಯುವುದು ಮಾತ್ರ. ಅದೇ ರೀತಿಯಲ್ಲಿ ನಾನು ಪ್ರತಿನಿತ್ಯವೂ ಕೂಡ 50-60 ಹೊಂಡಗಳನ್ನು ನಿರ್ಮಾಣ ಮಾಡಿದ್ದೇನೆ. ನನ್ನ ಕೆಲಸವನ್ನು ನಾನು ಶ್ರಮಪಟ್ಟು ಮಾಡಿದ್ದೇನೆ, ನನಗೆ ವೇತನವನ್ನು ಕೊಡಿ. ಮತ್ತೊಬ್ಬ ಕೆಲಸಗಾರ ಹೇಳಿದ, ನನಗೆ ನೀವು ವಹಿಸಿದಂತಹ ಕೆಲಸ ಗುಂಡಿಯನ್ನು ಮುಚ್ಚಿ ಪಾತಿಯನ್ನು ನಿರ್ಮಾಣ ಮಾಡುವುದು. ನಾನು ಪ್ರತಿ ದಿವಸವೂ ಕೂಡ 50-50 ಗುಂಡಿಗಳನ್ನು ಮುಚ್ಚಿ ಪಾತಿಯನ್ನು ನಿರ್ಮಾಣ ಮಾಡಿದ್ದೇನೆ, ನನ್ನ ವೇತನವನ್ನು ನನಗೆ ಕೊಡಿ. ಅಲ್ಲ, ಗಿಡವನ್ನೇ ನೆಡಲಿಲ್ಲ ಅಂದರೆ? ಸ್ವಾಮಿ, ನೀವು ಹೋದ ಮರು ದಿವಸವೇ ಗಿಡವನ್ನು ನೆಟ್ಟು ಗೊಬ್ಬರ ಹಾಕಿ ಸೊಪ್ಪು ಮುಚ್ಚಬೇಕಾದಂಥ ಕೆಲಸಗಾರ ಅನಾರೋಗ್ಯದಿಂದ ರಜೆಯನ್ನು ಪಡೆದಿದ್ದಾನೆ, ವಿರಾಮವನ್ನು ಪಡೆದಿದ್ದಾನೆ. ಆತ ಇಷ್ಟು ದಿವಸವೂ ಕೆಲಸಕ್ಕೆ ಬರಲೇ ಇಲ್ಲ. ಆದರೆ ನಾವು ನಮ್ಮ ಕೆಲಸವನ್ನು ಪೂರ್ಣ ಮಾಡಿದ್ದೇವೆ. ನಾನು ಹೊಂಡವನ್ನು ತೆಗೆದಿದ್ದೇನೆ, ಇವ ಹೊಂಡವನ್ನು ಮುಚ್ಚಿ ಪಾತಿಯನ್ನು ನಿರ್ಮಾಣ ಮಾಡಿದ್ದಾನೆ. ಹಾಗಾಗಿ ನಮ್ಮಿಬ್ಬರಿಗೆ ಸಲ್ಲಬೇಕಾದ ವೇತನವನ್ನು ಕೊಡಬೇಕು ಎಂದು ಆಗ್ರಹ ಮಾಡ್ತಾರೆ. ಆಗ ಪದ್ಮಗುಪ್ತ ಆಲೋಚನೆ ಮಾಡ್ತಾನೆ, ನಾವು ಎಷ್ಟು ಯೋಜನೆ ಮಾಡಿದರೂ ಕೂಡ ಈ ಆಲಸಿಗಳು ಆಲಸಿಗಳಾಗಿಯೇ ಇರ್ತಾರೆ. ಇವರು ಶ್ರಮಪಟ್ಟು ಕೆಲಸ ಮಾಡಿ ಪ್ರಯೋಜನಕಾರಿಯಾದಂತಹ ಕೆಲಸ ಮಾಡುವಂತಹ ಸ್ಥಿತಿಯನ್ನು ತಲುಪುವುದೇ ಇಲ್ಲ. ಕೆಲಸ ಮಾಡುವುದು ಕೇವಲ ಶ್ರಮಪಟ್ಟು ಮಾಡಿದರೆ ಸಾಧ್ಯವಿಲ್ಲ, ಅದು ಸಾಧುವೂ ಅಲ್ಲ. ಶ್ರಮದ ಜೊತೆಯಲ್ಲಿ ಪ್ರಯೋಜನಕಾರಿಯಾದಂತಹ ಕೆಲಸವನ್ನು ಮಾಡಬೇಕು ಎನ್ನುವಂತಹ ಸಂದೇಶವನ್ನು ಈ ಕಥೆ ನಮಗೆ ಕೊಡ್ತಾ ಇದೆ. ಹಾಗಾಗಿ ಈಶಾವಾಸ್ಯ ಉಪನಿಷತ್ನಲ್ಲಿ ಒಂದು ಒಳ್ಳೆಯ ಮಾತಿದೆ, ಕುರುವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಚತಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೇನರೇ. ಮನುಷ್ಯ ಈ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು ಎನ್ನುವಂಥದ್ದನ್ನು ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ. ಕುರುವನ್ನೇವ ಇಹ ಕರ್ಮಾಣಿ, ಇಲ್ಲಿ ಕರ್ಮಾಣಿ ಕುರುವನ್ನೇವ, ಕೆಲಸವನ್ನು ಮಾಡುತ್ತಲೇ 100 ಬದುಕುವುದಕ್ಕೆ ಮನುಷ್ಯ ಅರ್ಹತೆಯನ್ನು ಪಡೆಯುತ್ತಾನೆ. ಹಾಗಲ್ಲದಿದ್ದರೆ ಆತ ಕರ್ಮಲೋಪವನ್ನು ಮಾಡಿದಂತೆ ಆಗ್ತದೆ. ನಾವು ಮಾಡಿದಂತಹ ಕರ್ಮದ ಫಲವಾಗಿಯೇ ನಾವು ಫಲವನ್ನು ಅನುಭವಿಸಲಿಕ್ಕೆ ಸಿದ್ಧರಾಗಿರಬೇಕು. ಕರ್ಮದಿಂದಲೇ ಫಲವನ್ನು ನಾವು ಅನುಭವಿಸಬೇಕು. ಕರ್ಮವನ್ನು ಮಾಡದೇ ಫಲವನ್ನು ಅನುಭವಿಸ್ತೇವೆ ಅಂತಾದರೆ ಕರ್ಮಲೋಪಕ್ಕೆ ತುತ್ತಾಗುತ್ತೇವೆ ಅಂತ ಈಶಾವಾಸ್ಯ ಉಪನಿಷತ್ ಹೇಳ್ತಾ ಇದೆ. ಇಲ್ಲಿ ಕೆಲಸಗಾರರು ಕರ್ಮ ಮಾಡಿದ್ದಾರೆ, ಆದರೆ ಯಜಮಾನನಿಗೆ ಅದರಿಂದ ಪ್ರಯೋಜನವಾಗಲಿಲ್ಲ. ಪ್ರಯೋಜನವಾಗದೇ ಹೋದಂಥ ಕೆಲಸವನ್ನು ಶ್ರಮಪಟ್ಟು ಮಾಡಿದರೂ ಕೂಡ ವ್ಯರ್ಥವಾದದ್ದು. ಹಾಗಾಗಿ ನಾವು ಮಾಡುವಂತಹ ಕೆಲಸ ಅದು ಶ್ರಮದ ಕೆಲಸದ ಜೊತೆಯಲ್ಲಿ ಪರಿಣಾಮಕಾರಿಯಾದ ಇನ್ನೊಬ್ಬರಿಗೆ ಪ್ರಯೋಜನವನ್ನು ಉಂಟು ಮಾಡುವಂತಹ ಕೆಲಸ ಆಗಿರಬೇಕು. ಅದರಿಂದ ಸಮಾಜಕ್ಕೆ ಒಳಿತಾದಾಗ ಮಾತ್ರ ನಮ್ಮ ಶ್ರಮ ಸಾರ್ಥಕ ಎನ್ನುವುದನ್ನು ಈ ಕಥೆ ನಮಗೆ ಬೋಧಿಸ್ತಾ ಇದೆ. ನಮಸ್ಕಾರ.